फ्रेंड्स हेगिदीरा नानिवत्तु बेरे रीतियल्ली मेंते सोप्पिन पल्ले माड्ता इद्दीनि कडले हिट्टु हाकि अदक्के बेकागुवंत सामानुगळंद्रे ओंदु दोड्ड कट्टु मेंते सोप्पु तोळेदु इट्कोंडिद्दीनि इदन्नु कट् माड्तीनि मत्तु कडले हिट्टु नोड्कोंडु हाकोळ्तीनि आमेले ओग्गरणेगे हसि मेणसु बेळ्ळुळ्ळि ओंदु दोड्ड ईरुळ्ळि मत्ते ओंदु टोमेटो इष्टे साकु मत्ते एनिल्ल ಎಣ್ಣೆ ಮತ್ತು ಅರಿಶಿನ ಪುಡಿ ಇದನ್ನು ಮೊದಲು ಕಟ್ ಮಾಡಿ ಇಟ್ಕೊಳ್ಳೋಣ. ನಾನು ಮೊದಲು ಕಟ್ ಮಾಡಿ ಇಟ್ಕೊಳ್ಳಿಲ್ಲ ಯಾಕಂದರೆ ಬೇಗ ಕಟ್ ಮಾಡಿ ಇಟ್ಕೊಂಡ್ರೆ ಅದು ಕೈ ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ಕಟ್ ಮಾಡಬೇಕು. ಈಗ ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ವಲ್ಪ ಈ ಪಲ್ಲೆಗೆ ಎಣ್ಣೆ ಜಾಸ್ತಿ ಬೇಕು. ಇದಕ್ಕೆ ಒಂದು ಹನಿನೂ ನೀರು ಹಾಕಲ್ಲ, ಎಣ್ಣೆಯಲ್ಲೇ ಇದು ಬೆಂದ್ಕೊಳ್ಬೇಕು. ಹಾಗೆ ಎಣ್ಣೆ ಸ್ವಲ್ಪ ಕಾಯಿಲೆ ಇದು ನೀರು ಹಾಕದೇ ಇರೋದ್ರಿಂದ ಈ ಪಲ್ಯನ ನಾವು ಟಿಫಿನ್ ಬಾಕ್ಸ್ಗಳಿಗೆ ಕಟ್ಟಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಟ್ರಾವೆಲಿಂಗ್ ಟೈಮಲ್ಲಿ ಟ್ರೈನಲ್ಲಿ ಹೋಗುವಾಗ ಬಿದ್ದು ಹೋಗೋ ಅನ್ನೋ ಭಯ ಇರೋದಿಲ್ಲ. ಮತ್ತು ತುಂಬ ಅಂದರೆ ತುಂಬ ಟೇಸ್ಟಿ. ನೀವು ಒಂದ್ಸರಿ ಮಾಡಿ. ಇದನ್ನು ಮಹಾರಾಷ್ಟ್ರ ಕಡೆ ಕೆಲವರು ಮಾಡ್ತಾರೆ, ಆಮೇಲೆ ವಿಜಯಪುರ ಕಡೆ ಕೆಲವರು ಹಿಂದಿ ಪಲ್ಯ ಅಂತ ಹೇಳ್ತಾರೆ. ಕೆಲವರಿಗೆ ಗೊತ್ತಿರ್ಬೋದು. ಈಗ ಸಿಡಿತಾ ಇದೆ ಹಸಿಮೆಣಸು, ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಮೆತ್ತಗೆ ಆಗಬೇಕು ಈರುಳ್ಳಿ ಟೊಮೆಟೊ. ಅರಿಶಿನ ಪುಡಿ ಸೇರ್ತೇನೆ. ಉಪ್ಪು ಯಾರು ಬೆಳ್ಳುಳ್ಳಿ ತಿಂದೆ ಇದ್ದರೆ ಅದನ್ನ ಬೆಳ್ಳುಳ್ಳಿ ಸ್ಕಿಪ್ ಮಾಡಿ ಹಿಂಗೆ ಒಗ್ಗರಣೆ ಹಾಕೋಬಹುದು. ಮೆತ್ತಗಾಗಿದೆ, ಕಟ್ ಮಾಡಿ ಇಟ್ಕೊಂಡಿರುವಂತ ಮೆಂತ್ಯ ಸೊಪ್ಪನ್ನು ಸೇರ್ತೇನೆ. ಸುಲಭ ಕೂಡ ಬೇಕಾ ಆಗುತ್ತೆ. ಇದಕ್ಕೆ ಈಗ ನಾವು ಇದರ ಮೇಲೆ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೇನೆ. ಈಗ ಈ ಕಡಲೆ ಹಿಟ್ಟ ಮೇಲೆ ಮತ್ತೆ ಎಣ್ಣೆ ಹಾಕೋಬೇಕು, ಸ್ವಲ್ಪ ಹಸಿ ಎಣ್ಣೆ. ಹಾಗೆ ಎಣ್ಣೆ ಸೇರಿಸಿ ಸ್ವಲ್ಪ
ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ. ಮತ್ತೆ ಎಣ್ಣೆ ಸೇರಿಸಿದ್ದೀನಿ ಇದ್ರ ಮೇಲೆ. ಈಗ ಇದು ಎಣ್ಣೆಯಲ್ಲಿನೇ ಇದು ಕಡಲೆ ಹಿಟ್ಟು ಬೆಂದ್ಕೋಬೇಕು. ಮೊದಲು ಹೇಳಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು. ಈಗ ಸ್ವಲ್ಪ ಬೆಂದ್ಕೊಳ್ಳಿ. ಈಗ ಬೆಂದಿದ್ದೀರ ನೋಡೋಣ. ನೋಡಿ ಸರಿಯಾಗಿ ಬೆಂದಾಗಿದೆ. ಇದನ್ನು ಮೆಂತ್ಯ ಸೊಪ್ಪು ಇರೋದ್ರಿಂದ ಪದೇ ಪದೇ ತೆಗೆದು ನೋಡಬಾರ್ದು, ಕಹಿ ಬಿಟ್ಕೊಳ್ಳತ್ತೆ. ಒಂದೇ ಸರಿ ತೆಗೆದು ನೋಡಬೇಕು. ಈಗ ಎಣ್ಣೆ ಜಾಸ್ತಿ ಹಾಕಿರೋದ್ರಿಂದ ಸರಿಯಾಗಿ ಬೆಂದಿದೆ, ಎಣ್ಣೆಯಲ್ಲೇ ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಜುಣುಕದ ಮಾದರಿಯಲ್ಲಿ ಇದು ಮೆಂತ್ಯ ಸೊಪ್ಪು ಈಗ ರೆಡಿಯಾಗಿದೆ. ಇದು ಚಪಾತಿ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನಾನು ಚಪಾತಿ ಮಾಡಬೇಕು. ಈ ನನ್ನ ಮೆಂತ್ಯ ಪಲ್ಯದ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.